Jay Charlie. ఇది ప్రారంభ క్రైస్తవ ప్రపంచనం, ఇది మొదటి శతాబ్దపు విప్లవం. ఇది ప్రారంభ క్రైస్తవ ప్రపంచనం, ఇది మొదటి శతాబ్దపు విప్లవం. మనిషిని మనిషి హతమార్చేదే లోక విప్లవం, మనుషుల మనసును మార్చేదే క్రీస్తు విప్లవం. విప్లవం వర్ధిల్లాలి, విప్లవం వర్ధిల్లాలి, క్రైస్తవులంతా పోరాటం చెయ్యాలి. విప్లవం వర్ధిల్లాలి, క్రీస్తు విప్లవం వర్ధిల్లాలి, క్రైస్తవులంతా పోరాటం చెయ్యాలి. ఇది ప్రారంభ క్రైస్తవ ప్రపంచనం, ఇది మొదటి శతాబ్దపు విప్లవం. క్రైస్తవ్యం కులమే కాదు, క్రైస్తవ్యం మతమే కాదు, క్రీస్తు బోధ మత మార్పిడి కానే కాదు. క్రైస్తవ్యం కులమే కాదు, క్రైస్తవ్యం మతమే కాదు, క్రీస్తు బోధ మత మార్పిడి కానే కాదు. నేడైనా రేపైనా ఎక్కడైనా బైబిల్ తప్పంటే ఓడిస్తా. నేడైనా రేపైనా ఎక్కడైనా బైబిల్ తప్పంటే ఓడిస్తా. జ్ఞానులనైనా ఒప్పిస్తాం, మూర్ఖుల నోరు మూయిస్తాం, భూలోకం తలక్రిందులు చేసేస్తాం. జ్ఞానులనైనా ఒప్పిస్తాం, మూర్ఖుల నోరు మూయిస్తాం, భూలోకం తలక్రిందులు చేసేస్తాం. ఇది ప్రారంభ క్రైస్తవ ప్రపంచనం, ఇది మొదటి శతాబ్దపు విప్లవం. ఇది ప్రారంభ క్రైస్తవ ప్రపంచనం, ఇది మొదటి శతాబ్దపు విప్లవం. ಜಯಂತಿ ನಿಮಿತ್ತ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಬಡ ರೋಗಿಗಳಿಗೆ, ಸ್ಪೆಷಲಿ ಗರ್ಭಿಣಿಯರಿಗೆ, ಅನಂತಿಯರಿಗೆ, ಮಕ್ಕಳಿಗೆ ಒಪ್ಪಿಕೊಳ್ಳಕ್ಕೆ ಕುಂಚಿಗೆ ಕುಳಾಯಿ, ಅವರಿಗೆ ಸ್ವೆಟರು, ಅವರಿಗೆ ಸೋಪು, ಪೌಡರ್ನಂತಹ ಬಹಳ ಬಹಳ ಉಪಯುಕ್ತವಾದಂಥ ವಸ್ತುಗಳನ್ನು ವಿತರಣೆ ಮಾಡುವ ಮುಖಾಂತರ ನಿಜವಾಗಿಯೂ ಯೇಸು ಕ್ರಿಸ್ತನ ಆಶೆ ಏನಿತ್ತು ಆ ಆಶಯದಂತೆ ಅವರು ನಡೆದಿದ್ದಾರೆ. ಅವರಿಗೆ ಆ ಎಲ್ಲ ಬಡ ರೋಗಿಗಳ ಪರವಾಗಿ ಹಾಗೂ ಆಸ್ಪತ್ರೆ ಆಡಳಿತ ವರ್ಗಗಳ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಸೌಲಭ್ಯವನ್ನು, ಶಕ್ತಿಯನ್ನು ಯೇಸುಕ್ರಿಸ್ತ ಅವರಿಗೆಲ್ಲ ಕರುಣಿಸಲಿ ಅಂತೇಳಿ ನಾನು ಹಾರೈಸಿ ನಾನು ಹೇಳುವ ಏನೆಂದರೆ, ಯೇಸುವನ್ನು 1ನೇ ಶತಮಾನದಲ್ಲಿ ಹೇಳಿದ ಪ್ರಕಾರ ನಾನು ಹೇಳಿದ್ದನ್ನು ಮಾಡದೆ ಸುಮ್ಮನೆ ನಮ್ಮನ್ನು ಹೊಗಳಿಕೊಳ್ಳುವುದು ಏತಕ್ಕೆ ಎಂಬುದಾಗಿ ಹೇಳಿದ ಪ್ರಕಾರ ಇವತ್ತು ಕ್ರಿಶ್ಚಿಯನ್ ಹೇಳಿದ ಮಾತಿನಂತೆ ನಾವು ಒಂದು ಬಡ ಜನಗಳಿಗೆ ಸಹಾಯ ಮಾಡುವರಾಗಿರ್ಬೇಕೆಂಬುದಾಗಿ ಹೇಳಿ ಇವತ್ತು ಮಾಡುವಂಥ ಉದ್ದೇಶ ಏನಂದರೆ, ನಮಗೆ ವಿದ್ಯಾಭ್ಯಾಸ ಕಲಿಸಿದ ಬೈಬಲ್ ಓಪನ್ ಇನ್ಸ್ಟಿಟ್ಯೂಟ್ ವಿದ್ಯಾರ್ಥಿಯಾದ ಜೈಶಾಲ್ ಪಿ ಡಿ ಸುಂದರ್ ಅವರು, ಅವರು 70 ವರ್ಷ ದಾಟಿ ಇವತ್ತು 71ರಲ್ಲಿ ಅವ್ರು ಹುಟ್ಟಿದ ಜನ್ಮದಿನಕ್ಕಾಗಿ ನಾವೆಲ್ಲ ಬಹುಮಾನವನ್ನು ಕೊಟ್ಟಿದ್ದೇವೆ. ಇವತ್ತು ಇಲ್ಲಿ ಬಹುಮಾನ ಕೊಟ್ಟಿರುವಂಥ ಮಕ್ಕಳೆಲ್ಲರೂ ಬಡ ಜನರಾಗಿದ್ದಾರಾಗಲಿ, ಧನವಂತರು ಯಾರಲ್ಲ, ಕಷ್ಟಪಟ್ಟು ದೇವರ ನಾಮದಲ್ಲಿ ನಾವು ಬಡ ಜನರಿಗೆ ಹಂಚಬೇಕಂತೇಳಿ ತಮ್ಮ ಕಷ್ಟವನ್ನು ಇವತ್ತಿನಲ್ಲಿ ಎಲ್ಲರೂ ಖರ್ಚು ಮಾಡಿಕೊಂಡು ಪ್ರತಿ ಆಸ್ಪತ್ರೆಯಲ್ಲಿರುವ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಸಹಾಯ ಮಾಡೋಕ್ಕಂತೇಳಿ ಅವರೆಲ್ಲರೂ ನಿರ್ಧಾರ ಮಾಡಿಕೊಂಡು ಇವತ್ತಿನಿಂದಲೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರು ಹಾಸ್ಪಿಟ್ಲಿಗೆ ಬಂದು ಈ ರೀತಿಯಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಇದು ದೇವರ ಹೇಳಿರುವ ಮಾತುಗಳು, ಮನುಷ್ಯರಾಗಿದ್ದು ಒಬ್ಬರಿಗೊಬ್ಬರು ಪ್ರೀತಿಯಿಂದ ನಡೆದುಕೊಳ್ಬೇಕೆಂಬುದಾಗಿ ಯೇಸು ಹೇಳಿದ ಮಾತುಗಳನ್ನು ನೆರವೇರಿಸುವುದಕ್ಕಾಗಿ ಇವತ್ತೇನು AITCC ಹಾಗೂ BYOI ನೇತೃತ್ವದಲ್ಲಿ ಶ್ರೀ ಜಯಶಾಲಿ ಪಿ ಡಿ ಸುಂದರ ಅವರವರು ಜನ್ಮದಿನದ ಅಂಗವಾಗಿ ಬಡ ಮತ್ತು ನಿರ್ಗತಿಕರಾಗಿರ್ತಕ್ಕಂಥ ಜನಗಳಿಗೆ ಈ ಹುಟ್ಟಿದಬ್ಬದ ನಿಮಿತ್ತವಾಗಿ ನಾವು ಮಡಿಲಿಕ್ಕಿಟ್ಟು ಕೊಡಬೇಕಂತೇಳಿ ಯೋಚನೆ ಮಾಡಿದ್ವಿ. ಆ ವಿಚಾರದಲ್ಲಿ ಆ ನಿಟ್ಟಿನಲ್ಲಿ ಸರ್ ನಾವು ಬಂದು ಭೇಟಿಯಾದಾಗ
ಅವರು ಭಾಳ ಮುಕ್ತ ಮನಸ್ಸಿನಿಂದ ನೋಡಪ್ಪ ರೊಟೀನ್ ಆಗಿ ಮಾಡ್ತಕ್ಕಂಥದ್ದು ಬಿಟ್ಟು ವೆರೈಟಿ ಆಗಿ ಮಾಡಮ್ಮ ಅಂತೇಳಿ ಅವ್ರು ನಮ್ಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ವಿಚಾರದಲ್ಲಿ ಸರ್ ಮತ್ತು ನೀವು ಯಾವ ಥರ ನಮ್ಗೆ ಗೈಡ್ಲೈನ್ಸ್ ಕೊಟ್ಟು ಮಾತಾಡ್ತೀವಿ ಅಂತೇಳಿ ಆ ರೀತಿ ಮಾಡ್ತೀವಿ ಕಾರ್ಯಕ್ರಮಗಳಂತ ಕೇಳಿದಾಗ ಮುಕ್ತ ಮನಸ್ಸಿನಿಂದ ತಾವೆಲ್ಲರೂ ಕೂಡ ನಮ್ಮ ಅಲ್ಲ ತಮ್ಮೆಲ್ಲ ಸಹಕಾರದೊಂದಿಗೆ ನಮಗೆ ಮುಕ್ತ ಅವಕಾಶ ಕೊಟ್ಟಿರ್ತಕ್ಕಂಥ ಮಾನ್ಯ ಮುಖ್ಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಈಶ್ವರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಎಲ್ಲ ಡಾಕ್ಟರ್ ಒಂದಕ್ಕೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ, ಅದೇ ರೀತಿಯಲ್ಲಿ ಇಲ್ಲಿ ನಿಂತಿರ್ತಕ್ಕಂಥ ಮಾಧ್ಯಮ ಮಿತ್ರದವ್ರಿಗೂ ತಮ್ಮೆಲ್ಲರಿಗೂ ಕೂಡ ಕ್ರೈಸ್ತೇಶ್ವರ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು.